ಬಿಗ್ ಬಾಸ್ನ 10ನೇ ಸೀಸನ್ನಲ್ಲಿ ಇಂಟ್ರೆಸ್ಟಿಂಗ್ ರೊಮ್ಯಾನ್ಸ್ ಘಟನೆಗಳು ಆಗಾಗ ನಡೆಯುತ್ತವೆ. ಪ್ರಬಲ ಸ್ಪರ್ಧಿ ಕಾರ್ತಿಕ್ ಈ ರೊಮ್ಯಾನ್ಸ್ ವಿಚಾರವಾಗಿ ಆಗಾಗ ಸುದ್ದಿಯಾಗುತ್ತಾರೆ. ಈ ಮೊದಲು ಸಂಗೀತ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಎಲ್ಲರ ಗಮನ ಸೆಳೆದರು ಕಾರ್ತಿಕ್ ಮಹೇಶ್. ಯಾಕೋ ಸಂಗೀತ ಬೋರೆನಿಸಿ ನಮ್ರತಾ ಹಿಂದೆ ಬಿದ್ದಿದ್ದಾರೆ. ಈ ಸೊಂಟ ಸೂಪರ್ ಎನ್ನುವಂತೆ ನಮ್ರತಾ ಸೊಂಟ ಮುಟ್ಟುತ್ತಿದ್ದಾರೆ. ಕಿಚ್ಚನ ಪಂಚಾಯಿತಿಯಲ್ಲೂ ಈ ವಿಷಯ ಪ್ರಸ್ತಾಪ ಆಗಿ ಕಾರ್ತಿಕ್ಗೆ ಕೊಂಚ ಮುಜುಗುರವಾಗಿದ್ದು ನಿಜ. ನಮ್ರತಾ ಹಿಂದೆಯೇ ಓಡಾಡಲು ಶುರುವಿಟ್ಟುಕೊಂಡಿರುವ ಕಾರ್ತಿಕ್ ರೋಮ್ಯಾನ್ಸ್ ಮುಂದುವರಿಸುತ್ತಾರೋ? ಕಾರ್ತಿಕ್ದು ಎಂಥ ಆಟ! ತಾನು ಪಾಸಿಟಿವ್ ವ್ಯಕ್ತಿ ಎಂಬಂತೆ ಜಂಬ ಕೊಚ್ಚಿಕೊಳ್ಳುತ್ತಿದ್ದ ಕಾರ್ತಿಕ್ ಸಂಗೀತ ಒಟ್ಟಿಗೆ ಮೊದಲು ಲವಿ ಡವಿ ಶುರು ಮಾಡಿ ಹೆಚ್ಚಿನ ಸಮಯ ಕಳೀತಾ ಇದ್ರು. ಇವನು ಬಿಗ್ ಬಾಸ್ಗೆ ಬರುವ ಮುಂಚೆಯೇ ಇವನ ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಹೋಗಿ ಲವ್ ಮಾಡಿ ಒಂದು ಹುಡುಗಿನ ಪಟ್ಟಾಯಿಸ್ಕೊಂಡು ಬರ್ತೀನಂತ ಮಾತು ಕೊಟ್ಟಿದ್ದಂತೆ ಇವ್ರ ತಾಯಿಗೆ. ಬಂದವನೇ ಸಂಗೀತ ಜೊತೆ ಅಲ್ಲಿ ಇಲ್ಲಿ ಕುಂತಲ್ಲಿ ನಿಂತಲ್ಲಿ ಲವ್ ಮಾಡುವ ಅಮರ ಪ್ರೇಮಿಯಂತೆ ಕಂಡು ಬಂದ. ಸುದ್ದಿಯಾದ ಇವನು ಆಟದ ವಿಷಯ ಟಾಸ್ಕ್ನ ವಿಷಯ ಬಂದರೆ ಸಾಧಾರಣ ಉತ್ತಮ. ಆದರೂ ಸ್ಪರ್ಧೆಗೆ ಬಂದ ಮಹಿಳಾ ಸ್ಪರ್ಧಿಗಳ ಜೊತೆ ರೋಮಾನ್ಸ್ ಮೂಡ್ನಲ್ಲಿ ಎಕ್ಸ್ಪರ್ಟ್ ಆಗಿ ಕಾಣುತ್ತಾನೆ. ಇವನ ಲವ್ ತುಂಟಾಟ ನೋಡಿದ ತುಕಾಲಿ ವರ್ತೂರ್ ಬೀನ್ ಬ್ಯಾಗ್ ಮೇಲೆ ಕುಳಿತು ಮಾತಾಡುತ್ತಿದ್ರು. ಇವನದ್ದು ಎಂಥ ಆಟಗಾರು! ಇವನೇನು ಕಾಂಪಿಟೇಷನ್ಗೆ ಬಂದವನೋ ಅಥವಾ ಲವ್ ಮಾಡೋಕೆ ಬಂದವನೋ? ಒಂದ್ಸಲ ಸಂಗೀತ ಜೊತೆ ಕ್ಲೋಸ್, ಇನ್ನೊಂದು ಸಲ ತನಿಷಾ ಜೊತೆ ಪ್ಯಾರ್, ಮತ್ತೊಂದು ಸಲ ನಮ್ರತ ಜೊತೆ ಸೊಂಟೆ ಮುಟ್ಟುತ್ತಾನೆ. ಇವನು ಯಾವ ಸೀಮೆ ಕಿತ್ತೋದ್ ಲವ್ ಬಾಯ್ ಅನ್ನುತ್ತಿದ್ದಾರೆ. ಇವನ ಕಪಟ ನಾಟಕದ ಲವ್ ನೋಡಿದ ಜಾಣೆ ಸಂಗೀತ ಹುಷಾರಾಗಿ ಇವನಿಂದ ದೂರವಾಗಿ ತನ್ನ ಸ್ವಂತಿಕೆಯಿಂದ ಆಟವಾಡತೊಡಗಿದರು. ಆಮೇಲೆ ತನ್ನದ ಶೈಲಿಯಲ್ಲಿ ಆಟವಾಡಿ ಉತ್ತಮ ಸ್ಪರ್ಧೆ ಎನಿಸಿಕೊಂಡರು. ಸಂಗೀತ ತುಂಬ ಗಟ್ಟಿಗಿತ್ತೆ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದವರು. ತಮ್ಮದೇ ಸ್ವತಂತ್ರ ಫ್ಯಾನ್ ಬೇಸ್ ಹೊಂದಿರುವ ಸ್ಪರ್ಧೆ ಅವರಿಗೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಕಾರ್ತಿಕ್ನಂಥ ಹೂವಿಂದ ಹೂವಿಗೆ ಹಾರುವ ದುಂಬಿಗಳನ್ನು ನೋಡಿ ಅಳೆದು ತೂಗಿ ದೂರ ಇಡುವುದರಲ್ಲಿ ಸಂಗೀತ ಬಹಳ ಜಾಣೆ. ಈಗ ಕಣ್ಣು ನೋವಾದ ಮೇಲೆ ಅಭಿಮಾನಿಗಳ ಅನುಕಂಪ ಸದುಪಯೋಗ ಪಡಿಸಿಕೊಂಡ ಸಂಗೀತ ವಾಸ್ತವವಾಗಿ ರೇಸ್ನಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ. ಲವ್ ಮದುವೆ ಸದ್ಯಕ್ಕೆ ಬೇಡ ಎಂದು ತೀರ್ಮಾನಿಸಿ ಗೆಲ್ಲುವ ಬಗ್ಗೆ, ಟ್ರೋಫಿ ಗೆಲ್ಲುವ ಬಗ್ಗೆ ಬಿಗ್ ಬಾಸ್ ಎನ್ನುವ ಮಹಾಯುದ್ಧ ಗೆಲ್ಲಲು ಪಾಶುಪದಾಸ್ತ್ರವನ್ನು ಹೂಡಿ ಸಿದ್ಧವಾಗುತ್ತಿದ್ದಾರೆ. ಈ ತರದ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ಅನ್ಫಿಲ್ಟರ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.